ರಾಹು ಮಿಥುನ ರಾಶಿಯಿಂದ ವೃಷಭ ರಾಶಿಗೆ ಸೆಪ್ಟೆಂಬರ್ 23ರಂದು ಪ್ರವೇಶಿಸಲಿದ್ದಾನೆ. ರಾಹು ಈ ರಾಶಿ ಚಕ್ರಗಳಲ್ಲಿ 12 ಏಪ್ರಿಲ್ 2022ರವರೆಗೆ ಉಳಿಯಲಿದ್ದಾನೆ. ರಾಹುವಿನ ಈ ರಾಶಿ ಪರಿವರ್ತನೆ ಎಲ್ಲ ರಾಶಿಚಕ್ರ ಚಿಹ್ನೆಗಳ ಮೇಲೆ ಗಾಢ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ. ಜ್ಯೋತಿಷ್ಯದಲ್ಲಿ ರಾಹುಕೇತುಗಳು ಸಮಬಲವುಳ್ಳ ಗ್ರಹಗಳು ಎನ್ನಲಾಗುತ್ತದೆ. ಯಾಕೆಂದರೆ ಯಾವಾಗಲೂ 7 ಮನೆಗಳ ಅಂತರ ಈ 2 ಗ್ರಹಗಳ ಮಧ್ಯೆ ಇರುತ್ತದೆ. ಇಷ್ಟು ಸಮಯ ಮಿಥುನ ರಾಶಿಯಲ್ಲಿ ಇದ್ದ ರಾಹು ವೃಷಭಕ್ಕೆ ಹಾಗೂ ಧನುರಾಶಿಯಲ್ಲಿ ಇದ್ದ ಕೇತು ವೃಶ್ಚಿಕಕ್ಕೆ ಪ್ರವೇಶ ಆಗುತ್ತವೆ. ರಾಹುಗ್ರಹವು ಕುಟುಂಬ, ಹಣಕಾಸು, ಸ್ವತ್ತು ಹಾಗೂ ಮಾತನ್ನು ಪ್ರತಿನಿಧಿಸುವ 2ನೆಯ ಮನೆಯಾದ ಶುಕ್ರನ ಆಧಿಪತ್ಯವಿರುವ ವೃಷಭ ರಾಶಿಯನ್ನು ಪ್ರವೇಶಿಸುತ್ತಾನೆ. ವಕ್ರವಾಗಿಯೇ ಚಲಿಸುವ ಈ ಗ್ರಹಗಳಲ್ಲಿ ಒಂದಾದ ರಾಹು ನಿಮಗೆ ಮಹತ್ವಾಕಾಂಕ್ಷೆ ಹಾಗೂ ಶ್ರದ್ಧೆಯಿಂದಿರಲು ಸಹಾಯ ಮಾಡುತ್ತಾನೆ. ರಾಹುವಿನ ಪ್ರವೇಶದಿಂದ ಪ್ರಭಾವಕ್ಕೊಳಗಾಗುವ ರಾಶಿಯವರು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿಪರ ಹಾಗೂ ಪರಿವರ್ತಕ ಫಲಿತಾಂಶಗಳನ್ನು ಪಡೆಯಲು ಮಾಡುವ ಪ್ರಯತ್ನಗಳಿಗೆ ಇವೆರಡೂ ಗ್ರಹಗಳು ಸಹಾಯ ಮಾಡುತ್ತವೆ. ರಾಹು ಮಿಥುನ ರಾಶಿಯಿಂದ ವೃಷಭ ರಾಶಿಗೆ ಸ್ಥಾನ ಪಲ್ಲಟಗೊಳ್ಳುವಾಗ ಈ 6 ರಾಶಿಗಳು ಪ್ರಭಾವಕ್ಕೊಳಗಾಗುವುದು. ವೃಷಭ, ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಧನಸು ರಾಶಿ ಹಾಗೂ ಮೀನ ರಾಶಿಯವರು ರಾಹುವಿನ ಪ್ರಭಾವಕ್ಕೊಳಗಾಗುತ್ತಾರೆ. ರಾಹು ಮಿಥುನ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶಿಸುವ ಸಮಯದಲ್ಲಿ ನೀವು ಖರ್ಚುಗಳನ್ನು ನಿಯಂತ್ರಿಸಬೇಕು, ಅಲ್ಲದೆ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಮಾತನಾಡಿ. ಯಾಕೆಂದರೆ ಸಂಬಂಧದಲ್ಲಿ ಕಲಹಗಳು ಉಂಟಾಗಬಹುದು ಮತ್ತು ಹಾನಿಯಾಗಬಹುದು. ನೀವು ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಕೆಲಸ ಮಾಡಿದರೂ ಅದನ್ನು ಸರಿಯಾಗಿ ಪರಿಶೀಲಿಸಿ ಮತ್ತು ನಿಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳಲು ಬಿಡಬೇಡಿ. ಇಲ್ಲದಿದ್ದರೆ ನಿಮಗೆ ಕೆಲಸ ಮಾಡುವುದು ಕಷ್ಟವಾಗುತ್ತದೆ. ಮಿಥುನ ರಾಶಿ, ನಿಮ್ಮ ರಾಶಿಯಿಂದ ರಾಹು ಹಿಮ್ಮೆಟ್ಟುತ್ತಾನೆ. ಈ ಸಮಯದಲ್ಲಿ ಯಾವುದೋ ಗೊಂದಲ ಉಂಟಾಗಬಹುದು. ಅದು ನಿಮಗೆ ಮಾನಸಿಕ ಒತ್ತಡವನ್ನು ಉಂಟು ಮಾಡುತ್ತದೆ. ವ್ಯವಹಾರದಲ್ಲಿ ಹೆಚ್ಚಿನ ವಹಿವಾಟುಗಳನ್ನು ತಪ್ಪಿಸಿ, ಇಲ್ಲದಿದ್ದರೆ ನೀವು ಹಣವನ್ನು ಕಳೆದುಕೊಳ್ಳಬಹುದು. ನಿಮಗೆ ಯಾವುದೋ ರೀತಿಯ ವಂಚನೆಯ ಸಾಧ್ಯತೆಯೂ ಇದೆ. ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಿ, ಇಲ್ಲದಿದ್ದರೆ ತಂದೆಯೊಂದಿಗೆ ವೈಮನಸ್ಸು ಉಂಟಾಗಬಹುದು. ಇದರಿಂದ ಆರ್ಥಿಕ ನಷ್ಟವಾಗಬಹುದು. ವೈವಾಹಿಕ ಜೀವನದಲ್ಲಿ ಪರಸ್ಪರ ತಪ್ಪು ಗ್ರಹಿಕೆ ಉಂಟಾಗುವುದರಿಂದ ಒತ್ತಡಗಳು ಹೆಚ್ಚಾಗಬಹುದು. ಕನ್ಯಾ ರಾಶಿ, ರಾಹು ನಿಮಗೆ ಸ್ವಲ್ಪ ಒತ್ತಡ ಉಂಟು ಮಾಡುತ್ತದೆ. ಈ ಸಮಯದಲ್ಲಿ ನೀವು ಕಚೇರಿಗಳಲ್ಲಿ ಶತ್ರುಗಳ ಬಗ್ಗೆ ಜಾಗರೂಕರಾಗಿರಬೇಕು. ಹಾಗೆಯೇ ನಿಮ್ಮ ಪ್ರತಿಯೊಂದು ಕಾರ್ಯವನ್ನು ನೀಡುವ ಮೊದಲು ಒಮ್ಮೆ ಪರಿಶೀಲಿಸಿ. ಸಾಲದ ಪರಿಸ್ಥಿತಿ ಬರದಂತೆ ನೀವು ಖರ್ಚುಗಳ ಮೇಲೆ ಸ್ವಲ್ಪ ನಿಯಂತ್ರಣವನ್ನು ಇಟ್ಟುಕೊಳ್ಳಬೇಕು. ರಾಹು ವಕ್ರೀಯ ಸಮಯದಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸಿ, ಇಲ್ಲವಾದರೆ ನೀವು ತೊಂದರೆಗೆ ಸಿಲುಕಬಹುದು. ನೀವು ಮಕ್ಕಳ ಕಡೆಯಿಂದಲೂ ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗಬಹುದು. ತುಲಾರಾಶಿ, ರಾಹು ವಕ್ರೀಯ ಸಮಯದಲ್ಲಿ ನಿಮ್ಮ ವಿರೋಧಿಗಳ ಮೇಲೆ ನೀವು ನಿಗಾ ಇಡಬೇಕು. ಈ ಸಮಯದಲ್ಲಿ ನೀವು ನಿಯಂತ್ರಣವಿಲ್ಲದೆ ತಿನ್ನುವುದು ಮತ್ತು ಕುಡಿಯುವುದನ್ನು ತಪ್ಪಿಸಬೇಕು ಮತ್ತು ತಾಯಿಯ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ವೃತ್ತಿ ಕ್ಷೇತ್ರದಲ್ಲಿ ಅಧಿಕಾರಿಗಳೊಂದಿಗೆ ಯಾವುದೇ ಚರ್ಚೆ ನಡೆಯದಂತೆ ನಿಮ್ಮ ಕೆಲಸವನ್ನು ಮಾಡಿ ಮುಗಿಸಿ. ತಂದೆಯೊಂದಿಗೆ ಭಿನ್ನಾಭಿಪ್ರಾಯಗಳು ಮತ್ತು ಕಲಹಗಳು ಉಂಟಾಗಬಹುದು. ನಿಮ್ಮ ಕೆಲವು ಹಳೆಯ ಯೋಜನೆಗಳು ಸಹ ಸ್ಥಗಿತಗೊಳ್ಳಬಹುದು. ಧನಸ್ಸು ರಾಶಿ, ರಾಹುವಿನ ಹಿಮ್ಮೆಟ್ಟಿಗೆಯಿಂದಾಗಿ ನೀವು ವ್ಯವಹಾರಗಳಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಪಾಲುದಾರಿಕೆಯ ವ್ಯವಹಾರದ ಮೇಲೆ ನಿಗಾ ಇರಿಸಿ ಮತ್ತು ಪ್ರತಿಯೊಂದು ರೀತಿಯಲ್ಲೂ ತನಿಖೆಯನ್ನು ಮಾಡಿ. ಹೆಚ್ಚುವರಿ ಖರ್ಚು ನಿಮಗೆ ಹಾನಿಕರವಾಗಬಹುದು ಮತ್ತು ಹಣಕಾಸಿನ ಸಮತೋಲನವನ್ನು ಇನ್ನಷ್ಟು ಹದಗೆಡಿಸಬಹುದು. ಸಂಗಾತಿಯು ಕಾರಣವಿಲ್ಲದೆ ವಿವಾದವನ್ನು ಸೃಷ್ಟಿಸಬಹುದು. ಇದು ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು. ಪ್ರೀತಿಯ ಜೀವನಕ್ಕಾಗಿ ನೀವು ಸ್ವಲ್ಪ ಸಮಯ ಕಾಯಬೇಕಾಗಬಹುದು. ಮೀನರಾಶಿ, ರಾಹುವಿನ ಸಂಚಾರದಿಂದ ಕುಟುಂಬ ಸದಸ್ಯರಲ್ಲಿ ತಪ್ಪು ತಿಳುವಳಿಕೆಗಳು ಹೆಚ್ಚಾಗುತ್ತದೆ. ಅಲ್ಲದೆ ಕೆಲವು ಅನಗತ್ಯ ವೆಚ್ಚಗಳು ಸಹ ಹೆಚ್ಚಾಗಬಹುದು. ಕಚೇರಿಯಲ್ಲಿ ಯಾವುದೇ ಕೆಲಸವನ್ನು ಆತುರದಿಂದ ಮಾಡಬೇಡಿ, ಇಲ್ಲವಾದರೆ ನಷ್ಟಗಳು ಸಂಭವಿಸಬಹುದು. ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಶಾಂತ ಮನಸ್ಸಿನಿಂದ ಕೆಲಸ ಮಾಡಿ. ರಾಜಕೀಯಕ್ಕೆ ಸಂಬಂಧಿಸಿದ ಜನರೊಂದಿಗೆ ಸಮಸ್ಯೆಗಳುಂಟಾಗಬಹುದು. ಅದು ನಿಮ್ಮ ಕಾರ್ಯಗಳು ಸ್ಥಗಿತಗೊಳ್ಳುವಂತೆ ಮಾಡಬಹುದು. ಈ ಬಾರಿ ವಿದ್ಯಾರ್ಥಿಗಳು ಹೆಚ್ಚು ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ. ಈ ರೀತಿ ರಾಹು ಮಿಥುನ ರಾಶಿಯಿಂದ ವೃಷಭ ರಾಶಿಗೆ ಸ್ಥಾನ ಪಲ್ಲಟಗೊಳ್ಳುವಾಗ ಈ 6 ರಾಶಿಗಳು ಪ್ರಭಾವಕ್ಕೊಳಗಾಗುವುದು.